ಮಕ್ಕಳಿಂದ ಮಲದ ಗುಂಡಿ ಸ್ವಚ್ಛಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಿಸ್ತಾರ ನ್ಯೂಸ್ ವರದಿ ಬೆನ್ನಲ್ಲೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿದೆ. ಅಮಾನತಾಗಿದ್ದ ಹಾಸ್ಟೆಲ್ ಪ್ರಾಂಶುಪಾಲೆ ಮತ್ತು ಚಿತ್ರಕಲಾ ಶಿಕ್ಷಕ ಅರೆಸ್ಟ್ ಆಗಿದ್ದಾರೆ. ಹಾಸ್ಟೆಲ್ ಪ್ರಿನ್ಸಿಪಲ್ ಭಾರತಮ್ಮ, ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಅರೆಸ್ಟ್ ಆಗಿದ್ದಾರೆ. ಕೋಲಾರದ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿದ್ದಂತಹ ಹೀನ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಬ್ಬರ ಅರೆಸ್ಟ್ ಆಗಿದೆ. ಯಲವಳ್ಳಿ ಬಳಿಯ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ನಡೆದಿದ್ದಂತಹ ಘಟನೆ, ಮಲದ ಗುಂಡಿಯನ್ನ ಹಾಸ್ಟೆಲ್ನ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಸ್ವಚ್ಛಗೊಳಿಸಿದ್ರು, ಶಿಕ್ಷಕರು ಹಾಸ್ಟೆಲ್ನ ಮಕ್ಕಳಿಗೆ ಕಿರುಕುಳ ನೀಡುತ್ತಾ ಇದ್ರು ಅನ್ನೋ ಆರೋಪ ಕೂಡ ಅವರ ಮೇಲಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ವಿಸ್ತಾರ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮುಟ್ಟುವವರೆಗೂ ಕೂಡ ನಮ್ಮ ಪ್ರಯತ್ನ, ಅವಿರತ ಪ್ರಯತ್ನ ಮುಂದುವರೆದಿತ್ತು. ಇದೀಗ ಆ ಪ್ರಯತ್ನಕ್ಕೆ ಪ್ರತಿಫಲವಾಗಿ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಟ್ಟಂತಾಗಿದೆ. ಹಾಸ್ಟೆಲ್ ಅಂದ ಕೂಡಲೇ ಮೂಗ್ ಮುರಿಯೋರೇ ಹೆಚ್ಚು. ಯಾಕಂದ್ರೆ ಇಂತಹ ಘಟನೆ ಅಂತಲ್ಲ, ಸರಿಯಾದಂತಹ ಊಟದ ವ್ಯವಸ್ಥೆ ಇರೋದಿಲ್ಲ, ಮಲಗೋದಕ್ಕೆ ಬೆಡ್ಗಳಿರೋದಿಲ್ಲ, ಹುಳ ಇರುವಂತಹ ಅನ್ನ ಹಾಕ್ತಾರೆ, ಹೀಗೆ ಅನೇಕ ರೀತಿಯಾದಂತಹ ಆರೋಪಗಳಿರ್ತಾವೆ. ಆದ್ರೆ ಇದು ಮಲದ ಗುಂಡಿಯನ್ನ ಸ್ವಚ್ಛಗೊಳಿಸಿರುವಂತಹ ಪ್ರಕರಣ ಇದೆಯಲ್ಲ, ನಿಜಕ್ಕೂ ಕೂಡ ಹೇಗಾದ್ರೂ ಮನಸ್ಸು ಬಂತು ಅಂತ ಆ ಶಾಲೆಯ ಪ್ರಾಂಶುಪಾಲೆ ಭಾರತಮ್ಮ ಅವ್ರಿಗಾಗಿರಬಹುದು, ಇನ್ನು ಶಿಕ್ಷಕ ಮುನಿಯಪ್ಪಗಾಗಿರಬಹುದು. ಯಾಕಂದ್ರೆ ತಮ್ಮ ಮಕ್ಕಳು ಅಥವಾ ತಮಗೆ ಬೇಕಾದವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೇ ಹೋಗಿ ಕ್ಲೀನ್ ಮಾಡೋದಾಗಿದ್ದರೆ ಹೇಗೆ ಅನ್ನೋದ್ರ ಒಂದು ಸಣ್ಣ ಆಲೋಚನೆಯೂ ಕೂಡ ಇರಲಿಲ್ವಾ ಅಂತ. ಕಾನೂನಿನ ಪ್ರಕಾರ ಅಪರಾಧ, ಮಕ್ಕಳು ಓದೋಕಷ್ಟೇ ಬಂದಿರೋದು, ಮಕ್ಕಳ ಕೈಲಿ ಈ ಕೆಲಸಗಳನ್ನ ಮಾಡಿಸಬಾರ್ದು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇರಲಿಲ್ವಾ ಇವ್ರಿಗೆ ಅನ್ನುವಂತಹ ಪ್ರಶ್ನೆಯನ್ನ ಜನಸಾಮಾನ್ಯರು ಕೂಡ ಮಾಡ್ತಾ ಇದ್ರು. ಇದೀಗ ನಿಮ್ಮ ವಿಸ್ತಾರ ನ್ಯೂಸ್ ವರದಿಯ ಫಲಶ್ರುತಿ ಇದು, ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಕ್ಕಳಿಂದ ಮಲದ ಗುಂಡಿಯನ್ನ ಸ್ವಚ್ಛಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರನ್ನ ಅಮಾನತು ಮಾಡಿತ್ತು ಇಲಾಖೆ. ಇದೀಗ ಪೊಲೀಸರು ಇವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ಲಕ್ಷ್ಮೀಪತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಲಕ್ಷ್ಮೀಪತಿ. ಮೊದಲನೇದಾಗಿ ವಿಸ್ತಾರ ವರದಿ ಬೆನ್ನಲ್ಲೇ ಇಲಾಖೆ ಎಚ್ಚೆತ್ತುಕೊಂಡಿತ್ತು, ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಫ್ಐಆರ್ ದಾಖಲಾಗಿದೆಯಾ ಇವರ ಮೇಲೆ? ಯಾವ ರೀತಿಯಾದಂತಹ ತನಿಖೆಯನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ? ಏನು, ನಿನ್ನೆ ತಾನೆ ಕೋಲಾರ ಜಿಲ್ಲೆಯ ಮಲೂರು ತಾಲೂಕಿನ ಯಳವಳ್ಳಿ ಗ್ರಾಮದ ಮುರಾಜಿ ವಸತಿ ಶಾಲೆಯಲ್ಲಿ ಶಾಲಾ ಮಕ್ಕಳ ಬಾಲಕರಿಂದ ಇವತ್ತು ಮರದ ಗುಂಡಿಯನ್ನು ಸ್ವಚ್ಛತೆ ಮಾಡುವ ವಿಚಾರವಾಗಿ ಪ್ರಸಾರ ಆಗುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಒಂದು 4 ತಂಡದ ರಚನೆ ಮಾಡಿ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಸಹ ಈ ಒಂದು ಭೇಟಿ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಸ್ಥಳಕ್ಕೆ ತಹಶೀಲ್ದಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಜೆಡಿ ಅವರು ಸಹ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಮಕ್ಕಳಿಂದ ಮಾಹಿತಿ ಪಡೆದಿದ್ದಾರೆ. ಮತ್ತು ಕೋಲಾರ ಜಿಲ್ಲೆಯ ನ್ಯಾಯಾಧೀಶರು ಸಹ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಮಕ್ಕಳಿಂದ ಮಾಹಿತಿ ಪಡೆದಿದ್ದಾರೆ. ಒಟ್ಟಾರಾಗಿ ಈ ಒಂದು ಎಲ್ಲ ಒಂದು ಭೇಟಿ ಸಂದರ್ಭದಲ್ಲಿ ಸಹ ಮಾಹಿತಿ ಆಧರಿಸಿ ಇವತ್ತು ಏನು ಈ ಒಂದು ಕೃತ್ಯ, ಏನೇ ಕೃತ್ಯ ಮಾಡಿದ್ದಾರೆ, ಮಕ್ಕಳ ಕೈಯಿಂದ ಮಾಡಿಸಿದ್ದಾರೆ, ಆ ಹಿನ್ನೆಲೆಯಲ್ಲಿ ಏನು ಪ್ರಾನ್ಸಿಪಲ್ ಆದಂತ ಭಾರತಮ್ಮ ಹಾಗೂ ಡ್ರಾಯಿಂಗ್ ಶಿಕ್ಷಕರಾದಂತ ಮುನಿಯಪ್ಪ ಸೇರಿದಂತೆ ವಾರ್ಡನ್ ಮಂಜುನಾಥ್ ಹಾಗೂ ಅಭಿಷೇಕ್ ಎಂಬುವರ ಮೇಲೆ ಎಫ್ಐಆರ್ ದಾಖಲಾಗಿ ತಕ್ಷಣದಲ್ಲೇ ಅವರನ್ನು ಅಮಾನತು ಮಾಡಲಾಗಿದೆ. ಅಮಾನತು ಹಿನ್ನೆಲೆಯಲ್ಲಿ ಮಾಲೂರು ತಾಲೂಕಿನ ಮಾಸ್ತಿ ಠಾಣೆ ವ್ಯಾಪ್ತಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ರಾತ್ರಿಯೇ ಇಬ್ಬರನ್ನು ವಶಕ್ಕೆ ಪಡೆದಂತ ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಮತ್ತೆ ಇನ್ನ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ, ಮಂಜುನಾಥ್ ಮತ್ತು ಅಭಿಷೇಕ್ ಅವರಿಗೆ ಇವತ್ತು ಪೊಲೀಸರು ಇದು ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಹ ಇವತ್ತು ಈ ಕೃತ್ಯದ ಹಿನ್ನೆಲೆ ಯಾರಿದ್ದಾರೆ ಮತ್ತೆ ಈ ಕೃತ್ಯಕ್ಕೆ ಕಾರಣ ಏನು ಅಂತೇಳಿದು ಇನ್ನು ಪೊಲೀಸ್ ತನಿಖೆಯಿಂದ ತಿಳಿಯಬೇಕಾಗಿದೆ. ಒಟ್ಟಾರೆಯಾಗಿ 4 ಜನರ ಮೇಲೆ ಎಫ್ಐಆರ್ ದಾಖಲಾಗಿ ಸೇವೆಯಿಂದ ಅಮಾನತು ಮಾಡಿ ತನಿಖೆ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.